ನಾವು ಯಾವುದೇ ಒಂದು ವಸ್ತು ತಗೊಬೇಕು ಅಂದ್ರು ಅದನ್ನ ಹಲವಾರು ರೀತಿ ಪರೀಕ್ಷೆ ಮಾಡಿ ಆಮೇಲೆ ಆ ವಸ್ತುಗೆ ಒಂದು ಇನ್ವೆಸ್ಟ್ಮೆಂಟ್ ನ ಮಾಡ್ತೀವಿ. ಬಟ್ ನಾನು ಈ ಒಂದು ವಸ್ತು ಯಾರು ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಅಂದ್ರೆ ನಂದು ಮೋಸ್ಟ್ ಅವೈಟೆಡ್ ಎಲೆಕ್ಟ್ರಿಕ್ ಸ್ಕೂಟರ್ನ. ಆಗ್ಲೇ ಈಗ ಲಕ್ಷಾಂತರ ಜನರು ಅದಕ್ಕೆ ರಿಸರ್ವ್ ಮಾಡಿ ಮತ್ತೆ ಸಾವಿರಾರು ಜನ ಅದನ್ನ ಈಗಾಗಲೇ ಖರೀದಿ ಕೂಡ ಮಾಡಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ರೆ ಕರ್ನಾಟಕ ಡ್ರೈವ್ ಸ್ಟಾಕ್ ಅಂಡ್ ದಿಸ್ ಇಸ್ ಭಾರದ್ವಾಜ್. ಅಂಡ್ ಇವತ್ತು ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತಿರುವುದು ಓಲಾಯಿನ ಎಲೆಕ್ಟ್ರಿಕ್ ಸ್ಕೂಟರ್ S1 Pro. ಬನ್ನಿ, ಈ ಸ್ಕೂಟರ್ನ ಓಡಿಸೋದಕ್ಕೆ ಹೇಗಿದೆ ಮತ್ತೆ ಇದರ ಡೀಟೇಲ್ಸ್ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಸೊ ಓಲಾ ಅವರು ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಬಿಡುಗಡೆ ಮಾಡೋದಲ್ದೇನೆ ಅವರ ಒಂದು ಇಕೋ ಸಿಸ್ಟಮ್ ಏನಿದೆ, ಅವರ ಎಲೆಕ್ಟ್ರಿಕ್ ಇಕೋ ಸಿಸ್ಟಮ್ ಅದನ್ನ ಕೂಡ ಜೊತೆಗೆ ಕೊಡ್ತಾರೆ ಅಂತ ಮತ್ತೆ ಎಸ್ಟಾಬ್ಲಿಷ್ ಮಾಡ್ತಾರೆ ಆಲ್ ಅಕ್ರಾಸ್ ಇಂಡಿಯಾ ಅಂತ ಹೇಳಿದ್ದಾರೆ. ಅದು ಹೈಪರ್ ಚಾರ್ಜಿಂಗ್ ನೆಟ್ವರ್ಕ್. ಈ ಒಂದು ಹೈಪರ್ ಚಾರ್ಜಿಂಗ್ ನೆಟ್ವರ್ಕ್ ಬಗ್ಗೆ ನಿಮ್ ಮುಂದೆ ಹೇಳ್ತೀನಿ ಫಾಸ್ಟ್ ಚಾರ್ಜಿಂಗ್ ಟೈಮ್ ಏನಿದೆ ಅಂತ. ಬಟ್ ಇವಾಗ ಈ ಸ್ಕೂಟರ್ನ ಒಂದು ಮೋಸ್ಟ್ ಅಟ್ರಾಕ್ಟಿವ್ ಡೀಟೇಲ್ಸ್ ಏನಿದೆ, ಅದರ ಪವರ್ ಟ್ರೈನ್, ಇದರ ಎಲೆಕ್ಟ್ರಿಕ್ ಪವರ್ ಟ್ರೈನ್ ಬಗ್ಗೆ ಹೇಳ್ತೀನಿ. ಇದು ಒಂದು ಟಾಪ್ ಎಂಡ್ ಮಾಡೆಲ್ ಅಂದ್ರೆ S1 Pro ಆಗಿರೋದ್ರಿಂದ ನಿಮಗೆ ಈ ಸ್ಕೂಟರ್ ಅಲ್ಲಿ ಸಿಗೋದು 8.5 kW ಮೋಟರ್, ಎಲೆಕ್ಟ್ರಿಕ್ ಮೋಟರ್ ಇದರಲ್ಲಿರೋದು. ಈ ಒಂದು ಎಲೆಕ್ಟ್ರಿಕ್ ಮೋಟರ್ ರೇರ್ ವೀಲ್ಸ್ ನ ಡ್ರೈವ್ ಮಾಡುತ್ತೆ ವಯಾ ಬೆಲ್ ಡ್ರೈವ್. ಇದ್ರ ಜೊತೆ ನಿಮ್ಗೆ 3.97 kW ಬ್ಯಾಟ್ರಿ ಕೂಡ ಸಿಗುತ್ತೆ. ಆ ಒಂದು ಬ್ಯಾಟ್ರಿ ಈ ಸ್ಕೂಟರ್ನ ಒಂದು ಏನ್ ನೋಡ್ತಾ ಇದ್ರ ತುಂಬಾ ಅತ್ಯುತ್ತಮವಾಗಿ ಡಿಸೈನ್ ನ ಮಾಡಿ ಆ ಒಂದು ಅಂಡರ್ ಸೀಟ್ ಸ್ಟೋರೇಜ್ ಮತ್ತೆ ಎಲೆಕ್ಟ್ರಿಕ್ ಬ್ಯಾಟ್ರಿ ಏನಿದೆ ಮತ್ತೆ ಮೋಟರ್ ಪ್ಯಾಕೇಜಿಂಗ್ ಇದೆಲ್ಲನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅದನ್ನ ನಿಮ್ಗೆ ವಿಡಿಯೋ ನಾನು ಮುಂದೆ ಹೇಳ್ತೀನಿ. ಅದ್ರ ಜೊತೆಗೆ ನಿಮ್ಗೆ ಈ ಸ್ಕೂಟರ್ನ ರೇಂಜ್ ಕ್ಲೈಮ್ ಬೈ ಓಲಾ ಇರೋದು 181 km ಪರ್ ಚಾರ್ಜ್ ಫುಲ್ ಚಾರ್ಜ್ ಅಲ್ಲಿ. ಸೊ ಅಗೇನ್ ಈ 181 ಪರ್ ಚಾರ್ಜ್ ಏನಿದೆ ಅದು ನಾರ್ಮಲ್ ಮೋಡ್ ಅಲ್ಲಿ ಮಾತ್ರ. ನಿಮ್ಗೆ ಮುಂದೆ ಇದರಲ್ಲಿ ಹಲವಾರು ರೈಡ್ ಮೋಡ್ಸ್ ಗಳು ಸಿಗುತ್ತೆ, ಹೈಪರ್ ಮತ್ತೆ ಸ್ಪೋರ್ಟ್, ಈ ಎಲ್ಲಾ ಮೋಡ್ಸ್ ಗಳಲ್ಲಿ ಸ್ವಲ್ಪ ರೇಂಜ್ ಡಿಫರ್ ಆಗ್ಬೋದು. ಮತ್ತೆ ಚಾರ್ಜಿಂಗ್ ಟೈಮ್ಸ್ ಬಗ್ಗೆ ಮಾತಾಡ್ತಾ, ಈ ಸ್ಕೂಟರ್ಗೆ ಚಾರ್ಜ್ ಟೈಮ್ ಏನು ಅಂತಂದ್ರೆ ನಾರ್ಮಲ್ ಚಾರ್ಜರ್ ಏನು ಈ ಸ್ಕೂಟರ್ ಜೊತೆ ಕೊಡ್ತಾ ಇದ್ರೆ ಅದನ್ನ ಯೂಸ್ ಮಾಡ್ತಾ ನಿಮ್ಗೆ 0 to 100 in 6.5 hours ನೀವು ಚಾರ್ಜ್ ಮಾಡ್ಕೊಳ್ಬಹುದು. ಹಾಗೆ ನಾನು ಆಗ್ಲೇ ಹೇಳಿದಂಗೆ ಓಲಾ ಅವರು ಹೈಪರ್ ಚಾರ್ಜ್ ಫಾಸ್ಟ್ ಚಾರ್ಜಿಂಗ್ ನೆಟ್ವರ್ಕ್ ಅನ್ನೋದನ್ನ ಆಲ್ ಓವರ್ ಇಂಡಿಯಾ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಆ ಒಂದು ಚಾರ್ಜಿಂಗ್ ನೆಟ್ವರ್ಕ್ ನ ನೀವು ಯೂಸ್ ಮಾಡ್ಕೊಂತು ಅಂತಂದ್ರೆ 0 to 75 km ರೇಂಜ್ಗೆ ನಿಮ್ಗೆ ಬರೇ 18 minutes ಅಂದ್ರೆ ಕೇವಲ 18 ನಿಮಿಷದಲ್ಲಿ ಈ ಒಂದು ಸ್ಕೂಟರ್ ನ ಚಾರ್ಜ್ ಮಾಡಿದ್ರೆ 75 km ಆಫ್ ರೇಂಜ್ ಸಿಗುತ್ತೆ ಆ ಒಂದು ಓಲಾ ಹೈಪರ್ ಚಾರ್ಜರ್ ನಿಂದ. ಮತ್ತೆ ಈ ಎಲೆಕ್ಟ್ರಿಕ್ ಸ್ಕೂಟರ್ನ ಹಲವಾರು ಮೆಕ್ಯಾನಿಕಲ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಈ ಸ್ಕೂಟರ್ ಅಲ್ಲಿ ಅಂತಂದ್ರೆ ನಿಮ್ಗೆ ಬ್ರೇಕ್, ಸಸ್ಪೆನ್ಷನ್, ಸೈಡ್ ಸ್ಟ್ಯಾಂಡ್ ಮತ್ತೆ ಇದರ ಪವರ್ ಟ್ರಾನ್ಸ್ಮಿಷನ್ ಏನಿದೆ ಅದೆಲ್ಲ ಸ್ಕೂಟರ್ನ ಲೆಫ್ಟ್ ಸೈಡ್ ಇದೆ. ನೀವು ನೋಡಕ್ ಹೋಯ್ತು ಅಂತಂದ್ರೆ ಎರಡು ಮುಂದೆ ಮುಂದೆ ಇರೋ ಒಂದು ಸಿಂಗಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಮತ್ತೆ ಹಿಂದೆ ಇರೋ ಒಂದು ಟ್ರಾನ್ಸ್ಫರ್ಲಿ ಮೌಂಟೆಡ್ ಮೋನೋಸಾಕ್ ಸಸ್ಪೆನ್ಷನ್ ಏನಿದೆ ಅದು ಲೆಫ್ಟ್ ಸೈಡ್ ಕಾಣುತ್ತೆ. ಮತ್ತೆ ಇದರ ಡಿಸ್ಕ್ ಬ್ರೇಕ್ ಏನಿದೆ ಅದೆರಡು ಕೂಡ ಮುಂದೆ ಮತ್ತೆ ಹಿಂದೆ ಎರಡು ಲೆಫ್ಟ್ ಸೈಡ್ ಇರೋದು ಎರಡು ಕಡೆ ನಿಮ್ಗೆ. ಮತ್ತೆ ಇದರ ಪವರ್ ಟ್ರಾನ್ಸ್ಮಿಷನ್ ನಾನಾಗ್ಲೇ ನಂಗೆ ಬೆಲ್ಟ್ ಡ್ರೈವ್ ಇರೋದ್ರಿಂದ ಈ ಒಂದು ಬೆಲ್ಟ್ ಡ್ರೈವ್ ಸೆಟಪ್ ಕೂಡ ಲೆಫ್ಟ್ ಸೈಡ್ ಇದೆ. ಸೊ ಮೋಸ್ಟ್ ಆಫ್ ದ ಈ ಸ್ಕೂಟರ್ ಅಲ್ಲಿ ಮೆಕ್ಯಾನಿಕಲ್ ನಿಮ್ಗೆ ಕಣ್ಗೆ ಕಾಣೋದೆಲ್ಲಾನು ಲೆಫ್ಟ್ ಸೈಡ್ ಇಂದ ಮಾತ್ರ ಕಾಣೋದು, ಅದ್ರ ಜೊತೆಗೆ ಸೈಡ್ ಸ್ಟ್ಯಾಂಡ್ ಕೂಡ. ಸೊ ಇನ್ನ ಬ್ರೇಕಿಂಗ್ ಬಗ್ಗೆ ಮಾತಾಡ್ತಾ, ನಿಮ್ಗೆ ಮುಂದೆ 220 mm ಡಿಸ್ಕ್ ರೋಟರ್ಸ್ ಆಗಿದ್ರೆ ಹಿಂದೆ 180 mm ಸೇಮ್ ಡಿಸ್ಕ್ ರೋಟರ್ ಸಿಗುತ್ತೆ ನಿಮ್ಗೆ. ಅಗೇನ್ ಸೇಮ್ ಅಮೌಂಟ್ ಆಫ್ ಬ್ರೇಕಿಂಗ್ ಪವರ್. ನಿಮ್ಗೆ ಆಕ್ಚುಲಿ ಬ್ರೇಕಿಂಗ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ತುಂಬಾ ಬ್ಯೂಟಿಫುಲ್ ಬ್ರೇಕಿಂಗ್ ಪವರ್ ಇದೆ ಇದಕ್ಕೆ. ಇದ್ರ ಬಗ್ಗೆ ನಾ ಮುಂದೆ ಸ್ಕೂಟರ್ ಓಡಿಸ್ತಾ ನಿಮ್ಗೆ ಹೇಳ್ತೀನಿ. ಸೊ ಇನ್ನ ಈ ಫೀಚರ್ ನ ಬಗ್ಗೆ ಮಾತಾಡಕ್ ಮುಂಚೆ ಈ ಒಂದು ಸ್ಕ್ರೀನ್ ಮತ್ತೆ ಸ್ವಿಚ್ ಗೇರ್ ಏನಿದೆ ಅದೆಲ್ಲದ್ರ ಬಗ್ಗೆ ಮಾತಾಡಕ್ ಮುಂಚೆ ಎಸ್ ಅಂಡರ್ ಸೀಟ್ ಸ್ಟೋರೇಜ್ ಕೂಡ ನಿಮ್ಗೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ಸ್ಕೂಟರ್ ನ ಓಡಿಸಿ ಹೇಗಿದೆ ಅಂತ ಹೇಳ್ತೀನಿ, ಬನ್ನಿ. ಸೊ ಇವಾಗ ನಾವು ಈ ಓಲಾ S1 Pro ಎಲೆಕ್ಟ್ರಿಕ್ ಸ್ಕೂಟರ್ನ ಓಡಿಸ್ತಾ ಇದ್ದೀವಿ. ಈ ಒಂದು ಸ್ಕೂಟರ್ನ ಓಡಿಸಿದ ತಕ್ಷಣ ನಿಮಗೆ ಸ್ಟಾರ್ಟ್ ಮಾಡಿದ ತಕ್ಷಣ ಹೇಗೆ ಅಂತ ಸ್ಟಾರ್ಟ್ ಮಾಡೋದು ಅಂತಂದರೆ ಸ್ಟ್ಯಾಂಡ್ ತೆಗ್ದು ನೀವು ಒಂದು ಪಾರ್ಕ್ ಮೋಡಲ್ ಇರುತ್ತೆ ಈ ಸ್ಕೂಟರ್ನ, ಅದ್ರದ್ದು ಒಂದು ರೆಡ್ ಬಟನ್ನ ಒತ್ತಿದಾಗ ನಿಮಗೆ ಈ ಸ್ಕೂಟರ್ ಪಾರ್ಕ್ ಮೋಡ್ನಿಂದ ರೈಡ್ ಮೋಡ್ ಏನಿದೆ ಅದಕ್ಕೆ ಬರುತ್ತೆ. ಸೊ ಈ ಸ್ಕೂಟರ್ನ ಪಾರ್ಕ್ ಮೋಡ್ನಿಂದ ರೈಡ್ ಮೋಡ್ಗೆ ಹಾಕಿದ ತಕ್ಷಣ ನಿಮಗೆ ಇದರ ಒಂದು ರೈಡಿಂಗ್ ಮೋಡ್ ಏನಿದೆ ಅದು ನಾರ್ಮಲಲ್ಲಿರುತ್ತೆ. ರೆಡ್ ಬಟನ್ನ ಪಕ್ಕ ಒಂದು ರೈಡ್ ಮೋಡ್ ಚೇಂಜಿಂಗ್ ಬಟನ್ ಇರುತ್ತೆ, ಅದು ಯೂಸ್ ಮಾಡ್ತಾ ನೀವು ಡಿಫ್ರೆಂಟ್ ಡಿಫ್ರೆಂಟ್ ರೈಡ್ ಮೋಡ್ಸ್ಗೆ ಸೈಕಲ್ ಮಾಡ್ಕೊಬಹುದು, ನಾರ್ಮಲ್ ಇಂದ ಸ್ಪೋರ್ಟ್ಗೆ ಹಾಕೊಂಡ್ಬೋದು, ಸ್ಪೋರ್ಟ್ ಇಂದ ಹೈಪರ್ ಹಾಕೊಂಡ್ಬೋದು. ಇನ್ ನಾರ್ಮಲ್ ಮೋಡ್ ಈ ಸ್ಕೂಟರ್ನ ಆಕ್ಸಲರೇಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಡೆಫಿನೆಟ್ಲಿ ನಿಮ್ಗೆ ಒಂದು ಇನ್ಸ್ಟೆಂಟ್ ಟಾರ್ಕ್ ಏನಿದೆ ಅಂದ್ರೆ ಒಂದು ಎಲ್ಲಾ ಟಾರ್ಕ್ ಈ ಸ್ಕೂಟರ್ದು ಕಂಪ್ಲೀಟ್ ಆಗಿ ನಿಮ್ಗೆ ಒಂದೇ ಆಕ್ಸಲರೇಷನ್ ಅಲ್ಲಿ ತಕ್ಷಣ ಸಿಗೋದ್ರಿಂದ ಇದರ ಒಂದು ಆಫ್ ದ ಲೈನ್ ಆಕ್ಸಲರೇಷನ್ ಅಂತ ಏನಂತಾರೆ ಅಂದ್ರೆ ಸ್ಟ್ಯಾಂಡ್ ಸ್ಟಿಲ್ ಇದ್ದಾಗ ಸ್ಕೂಟರ್ ಒಂದೇ ಜಾಗದಲ್ಲಿ ನಿಂತಿದ್ದಾಗ ಅದರಿಂದ ಆಕ್ಸಲರೇಟ್ ಮಾಡಿದಾಗ ತುಂಬಾ ಚೆನ್ನಾಗಿ ಸಿಗುತ್ತೆ. ಬಟ್ ನಿಮ್ಗೆ ಈ ಸ್ಕೂಟರ್ನ ಒಂದು ಹೈಪರ್ ಮೋಡ್ ಏನಿದೆ ಅಂದ್ರೆ ಒಂದು ಫೈನಲ್ ಫುಲ್ ಪವರ್ ಮೋಡ್ ಏನಿದೆ ಅದರಲ್ಲಿ ಈ ಸ್ಕೂಟರ್ನ ಆಕ್ಸಲರೇಷನ್ ಮಾಡಿದಾಗ ನಿಮಗೆ ಸಿಗೋ ಅಂತ ಆಕ್ಸಲರೇಷನ್ನೇ ಬೇರೆ, ತುಂಬಾ ಸಕ್ಕತ್ತಾಗಿದೆ. ಒಂದು ಸೂಪರ್ ಬೈಕ್ ಫೀಲಿಂಗ್ ಆಕ್ಸಲರೇಷನ್ ಈ ಸ್ಕೂಟರ್ ಅಲ್ಲಿ ಬರುತ್ತೆ ನಿಮಗೆ. ಇದನ್ನ ಆಕ್ಚುಲಿ ಓಲಾ ಅವ್ರು ಕ್ಲೇಮ್ ಮಾಡ್ತಾ ಇದ್ರು ಅವರ ಸ್ಕೂಟರ್ ಲಾಂಚ್ ಟೈಮಲ್ಲಿ, ಏನು ಅವರು ಕ್ಲೇಮ್ ಮಾಡಿದ್ದಾರೆ ಅದರ ತಕ್ಕನಂತೆ ಆಕ್ಸಲರೇಷನ್ ಈ ಸ್ಕೂಟರ್
ಆಗಿದೆ. ಇನ್ನ ನಿಮ್ಗೆ ಪರ್ಫಾರ್ಮೆನ್ಸ್ ಫಿಗರ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ 0-65 seconds ಅಲ್ಲಿ ತಗೊಳ್ಳುತ್ತೆ, ಮತ್ತೆ ಟಾಪ್ ಸ್ಪೀಡ್ 115 kilometers per hour ಅಂತ ಕ್ಲೇಮ್ ಮಾಡಿದ್ದಾರೆ. ಬಟ್ ನಾವು ಒಂದು ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಅಂದ್ರೆ ಒಳಗಡೆ ಒಂದು ಕಾಂಪೌಂಡ್ ಎನ್ವೈರ್ಮೆಂಟ್ ಅಲ್ಲಿ ಓಡಿಸಿದಾಗ ನಮಗೆ ಮ್ಯಾಕ್ಸಿಮಮ್ ಅಚೀವ್ ಮಾಡೋಕ್ಕಾಗಿದ್ದು 90 kilometers per hour. ಬಟ್ ಅಗೇನ್ ಇದು ಫುಲ್ ಸ್ಪೀಡ್ ಹೋಗ್ತಾರಲ್ಲ ಸ್ಕೂಟರ್, ಇನ್ನ ಜಾಸ್ತಿ ಕ್ಲೈಂಬ್ ಆಗ್ತಾ ಇತ್ತು. ಸೊ ಇನ್ನ ಒಂದು ಫುಲ್ ಡೀಟೇಲ್ ರಿವ್ಯೂ ಮಾಡಿದಾಗ ಟಾಪ್ ಸ್ಪೀಡ್ ನ ನಾವು ಡೆಫಿನೆಟ್ಲಿ ಟೆಸ್ಟ್ ಮಾಡ್ತೀವಿ. ಸೊ ಇನ್ನ ಅದ್ರ ಜೊತೆಗೆ ಈ ಸ್ಕೂಟರ್ ನ ಒಂದು ರೇಂಜ್ ಏನಿದೆ, ದಟ್ ಇಸ್ 180 kilometers ಒಂದ್ ಫುಲ್ ಚಾರ್ಜ್ ಅಲ್ಲಿ, ಡೆಫಿನೆಟ್ಲಿ ಈ ಚಾರ್ಜ್ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ತುಂಬಾ ಫೆದರ್ ಲೈಟ್ ಆಗಿ ಥ್ರಾಟಲ್ ನ ಯೂಸ್ ಮಾಡಿದಾಗ, ನಾರ್ಮಲ್ ಮೋಡ್ ಅಲ್ಲಿ, ನಾರ್ಮಲ್ ರೈಡ್ ಮೋಡ್ ಅಲ್ಲಿ ಯೂಸ್ ಮಾಡಿದಾಗ ನಿಮ್ಗೆ ಈ ಫಿಗರ್ ಅಚೀವ್ ಮಾಡುವಂತ ಚಾನ್ಸಸ್ ಇರುತ್ತೆ. ಬಟ್ ಹೈಪರ್ ಮೋಡಲ್ ಆಗಿದಾಗ ಈ ಒಂದು ಫಿಗರ್ ನಿಮ್ಗೆ ಖಂಡಿತ ಕಂಡು ಬರಲ್ಲ, ಸ್ವಲ್ಪ ಕಡಿಮೆನೆ ಇರುತ್ತೆ ಇದಕ್ಕಿಂತ. ಸೊ ಅದರಿಂದ ಒಂದು ಹೈಪರ್ ಮೋಡ್ ಅಲ್ಲಿ ನಿಮ್ಗೆ ಸ್ವಲ್ಪ ಕಡಿಮೆನೆ ಸಿಗುತ್ತೆ. ಅಗೇನ್ ನಾವು ಪೂರ್ತಿ ಟೆಸ್ಟ್ ಮಾಡೋಕ್ಕಾಗಲಿಲ್ಲ ಎಷ್ಟು ಫುಲ್ ಡಿಸ್ಚಾರ್ಜ್ ಆಗುತ್ತೆ ಅಂತ, ಒಂದು ಫುಲ್ ರೈಡ್ ಡೆಫಿನೆಟ್ಲಿ ಸ್ಕೂಟರ್ ನ ಮಾಡ್ತೀವಿ. ಮಾಡಿದಾಗ ನಿಮ್ಗೆ ಈ ಒಂದು ರೇಂಜ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನಿಮ್ಗೆ ಕೊಡ್ತೀವಿ. ಅದ್ರ ಜೊತೆ ಇನ್ನ ಒಂದು ಹ್ಯಾಂಡ್ಲಿಂಗ್ ಏನಿದೆ ಈ ಸ್ಕೂಟರ್ದು, ಅದ್ರ ಬಗ್ಗೆ ಮಾತಾಡೋಣ. ಸೊ ಹ್ಯಾಂಡ್ಲಿಂಗ್ ಮಾಡ್ತಾ ಈ ಸ್ಕೂಟರ್ ಅಲ್ಲಿ ನೀವು ನೋಡಿದಂಗೆನೆ ಸಿಂಗಲ್ ಸೈಡ್ ಸಸ್ಪೆನ್ಷನ್ ಸಿಗುತ್ತೆ, ಎರಡು ಲೆಫ್ಟ್ ಸೈಡ್ ಅಲ್ಲಿ ಇದೆ, ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ. ಸೊ ಈ ಸ್ಕೂಟರ್ ನ ಒಂದು ಹ್ಯಾಂಡ್ಲಿಂಗ್ ಏನಪ್ಪ ಎರಡು ಲೆಫ್ಟ್ ಸೈಡ್ ಅಲ್ಲಿ ಇದೆ ಅಂತ ನಿಮ್ಗೆ ಏನೋ ಡೌಟ್ ಇತ್ತು ಅಂತಂದ್ರೆ, ಅದೇ ಯಾವುದೇ ತರದ ಡೌಟ್ ಇಲ್ಲ, ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. ತುಂಬಾ ಚೆನ್ನಾಗಿ ಈ ಸ್ಕೂಟರ್ ನ ವೆಯ್ಟ್ ಏನಿದೆ ಅದು ಕೂಡ ಹ್ಯಾಂಡಲ್ ಮಾಡ್ತಾ ಇದೆ ಈ ಸ್ಕೂಟರ್. ಅಗೇನ್ ನಾವು ಓಡಿಸಿದ್ದು ಒಂದು ಗ್ರಾವೆಲ್ ಅಂದ್ರೆ ಒಂದು ಲೂಸ್ ಸರ್ಫೇಸ್ ಏನಿದೆ ಅದ್ರ ಮೇಲೆ ಓಡಿಸಿದ್ವಿ, ಫುಲ್ ಟಾರ್ಮ್ಯಾಕ್ ಅಲ್ಲಿ ಓಡಿಸಲಿಲ್ಲ. ಸೊ ಅದರಿಂದ ಆ ಒಂದು ಲೂಸ್ ಸರ್ಫೇಸ್ ಅಲ್ಲಿ ಈ ಸ್ಕೂಟರ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇತ್ತು. ಅಕಸ್ಮಾತ್ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ, ಒಂದೇ ಸೈಡ್ ಸಸ್ಪೆನ್ಷನ್ ಇದೆಯಲ್ಲ, ಎಲ್ಲೂ ನಿಮ್ಗೆ ಇಂಬ್ಯಾಲೆನ್ಸ್ ಆಗಲ್ವಾ ಹ್ಯಾಂಡ್ಲಿಂಗ್ ಅಂತಂದ್ರೆ, ಡೆಫಿನೆಟ್ಲಿ ನಾನು ರಿಪೋರ್ಟ್ ಮಾಡೋದು ಯಾವುದೇ ತರದ ಇಂಬ್ಯಾಲೆನ್ಸ್ ಇಲ್ಲ. ಸ್ಕೂಟರ್ ತುಂಬಾ ಸ್ಟೇಬಲ್ ಆಗಿದೆ, ಕಾರ್ನರ್ಸ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಓಡಿಸ್ಬೋದು ನೀವು, ಯಾವುದೇ ತರದ ಒಂದು ನಿಮ್ಗೆ ತೊಂದರೆ ಆಗಲ್ಲ. ಈ ಒಂದು ಸಸ್ಪೆನ್ಷನ್ ಸೆಟಪ್ ಇಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಓಲಾ ಅವರು ಈ ಒಂದು ಸಸ್ಪೆನ್ಷನ್ ಸೆಟಪ್. ಮತ್ತೆ ಇನ್ನು ಬ್ರೇಕಿಂಗ್ ಬಗ್ಗೆ ಮಾತಾಡ್ತಾ, ನಿಮ್ಗೆ ನಾನಾಗ್ಲೇ ಹೇಳಿದಂಗೆ 220mm ಡಿಸ್ಕ್ ಸಿಗುತ್ತೆ, ಹಿಂದೆ 180mm ಡಿಸ್ಕ್ ಸಿಗುತ್ತೆ. ಬಟ್ ಇದಕ್ಕೆ ಯಾವುದೇ ತರದ ABS ಇಲ್ಲ, ಒಂದು CBS ಸಿಸ್ಟಮ್ ಕೊಟ್ಟಿಲ್ಲ. ಸೊ ಅದರಿಂದ ಇದರ ಅಪ್ಲಿಕೇಶನ್ ಏನಿದೆ ಅದರಲ್ಲಿ ಯಾವುದೇ ತರದ ತೊಂದರೆ ಆಗದೆ ಇದ್ರು ಸ್ಟಾಪ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಸ್ಕೂಟರ್ ಸ್ಕಿಡ್ ಆಗೋ ಚಾನ್ಸಸ್ ಇದ್ದೇ ಇದೆ. ಬಿಕಾಸ್ ಇದು ತುಂಬಾ ಪವರ್ ಇರೋದ್ರಿಂದ ಮೋಟರ್, ನಾನಾಗ್ಲೇ ಹೇಳಿದಂಗೆ ಹೈಪರ್ ಅಲ್ಲಿ ತುಂಬಾ ಚೆನ್ನಾಗಿ ಸ್ಪೀಡ್ ನ ನೀವು ಮಾಡಬಹುದು. ಸೊ ಅದರಿಂದ ಆ ಟೈಮಲ್ಲಿ ನಿಮ್ಗೆ ಇನ್ಸ್ಟೆಂಟ್ ಆಗಿ ಒಂದು ಪ್ಯಾನಿಕ್ ಬ್ರೇಕಿಂಗ್ ಮಾಡಬೇಕು ಅಂತಂದಾಗ ಡೆಫಿನೆಟ್ಲಿ ಸ್ಕೂಟರ್ ಸ್ಕಿಟ್ ಆಗುತ್ತೆ. ಈ ಒಂದು ABS ಇಲ್ಲ CBS ಕೊಟ್ಟಿತ್ತು ಅಂತಂದ್ರೆ ಡೆಫಿನೆಟ್ಲಿ ಚೆನ್ನಾಗಿರೋದು. ಬಟ್ ಇನ್ ಟರ್ಮ್ಸ್ ಆಫ್ ಬ್ರೇಕಿಂಗ್ ಪವರ್ ಅಂದ್ರೆ ಬ್ರೇಕ್ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಯಾವುದೇ ತರ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿ ಬ್ರೇಕ್ ಮಾಡುತ್ತೆ ಸ್ಕೂಟರ್. ಸೊ ಅದ್ರ ಜೊತೆಗೆ ಈ ಸ್ಕೂಟರ್ ನ ಇನ್ನ ಓಡಿಸ್ತಾ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಫೀಚರ್, ಸೇಫ್ಟಿ ಫೀಚರ್ ಅಂತ ಹೇಳ್ಬೋದು. ಅದು ಏನು ಅಂತಂದ್ರೆ, ನೀವು ಥ್ರಾಟಲ್ ಮಾಡ್ತಿರ್ಬೇಕಾದ್ರೆ ಅಕಸ್ಮಾತ್ ಬ್ರೇಕ್ ನ ಒತ್ತಿದ್ರೆ ಥ್ರಾಟಲ್ ಕಟ್ ಆಫ್ ಆಗ್ಬಿಡುತ್ತೆ. ಈ ಒಂದು ಫೀಚರ್ ಏನಿದೆ ಅದು ಈ ಸ್ಕೂಟರ್ ಅಲ್ಲಿ ಇನ್ನ ಸ್ವಲ್ಪ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಬಹುದಾಗಿತ್ತು. ಯಾಕೆಂತಂದ್ರೆ ಸ್ವಲ್ಪ ನೀವು ಬ್ರೇಕ್ ಲಿವರ್ನ ಟಚ್ ಮಾಡಿದಾಗ್ಲೂ ಒಂದು ಥ್ರಾಟಲ್ ಏನಿದೆ ಅದು ಕಟ್ ಆಫ್ ಆಗೋದ್ರಿಂದ ನಿಮ್ಗೆ ಆಕ್ಚುಲಿ ಒಂದೊಂದು ಟೈಮು ಸ್ವಲ್ಪ ಕಾಲಿಡೋದ್ರಲ್ಲಿ ಲೇಟ್ ಆಯ್ತು ಅಂತಂದ್ರೆ ಸ್ವಲ್ಪ ನಿಮ್ಗೆ ಸ್ಕೂಟರ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದರಿಂದ ಈ ಒಂದು ಇಂಪ್ಲಿಮೆಂಟೇಷನ್ ನ ಓಲಾ ಅವರು ಸ್ವಲ್ಪ ಚೆನ್ನಾಗಿ ಮಾಡಬಹುದಾಗಿತ್ತು. ಇನ್ನ ಕೊನೆಯದಾಗಿ ಈ ಸ್ಕೂಟರ್ ನ ಒಂದು ಸೀಟಿಂಗ್ ಏನಿದೆ, ರೈಡರ್ ಸೀಟ್ ಮತ್ತೆ ಪಿಲಿಯನ್ ಸೀಟ್, ಇದ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಆಕ್ಚುಲಿ ಈ ಎರಡು ರೈಡರ್ ಮತ್ತೆ ಪಿಲಿಯನ್ ಗೆ ಸೀಟ್ ತುಂಬಾ ವೈಡ್ ಆಗಿ ಕೊಟ್ಟಿದ್ದಾರೆ. ಅದರಿಂದ ರೈಡರ್ ಮತ್ತೆ ಪಿಲಿಯನ್ ಇಬ್ಬರಿಗೂ ಸ್ವಲ್ಪ ಮೂವ್ ಮಾಡೋದಕ್ಕೆ ಸ್ಕೂಟರ್ ಮೇಲೆ ತುಂಬಾ ಚೆನ್ನಾಗಿ ಜಾಗ ಇದೆ, ಮತ್ತೆ ಕುಷನಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಅದರಿಂದ ಒಂದು ಲಾಂಗ್ ಡಿಸ್ಟೆನ್ಸಸ್ ಹೋಗ್ಬೋದು ಈ ಸ್ಕೂಟರ್ ಅಲ್ಲಿ, ಏನು ತೊಂದರೆ ಆಗಲ್ಲ. ಮತ್ತೆ ಸಿಟಿ ಜರ್ನೀಸ್ ಅಲ್ಲಿ ಕೂಡ ತುಂಬಾ ಕಂಫರ್ಟಬಲ್ ಆಗಿ ಕೂತ್ಕೊಂಡು ರೈಡರ್ ಮತ್ತೆ ಪಿಲಿಯನ್ ಹೋಗ್ಬೋದು. ಸೊ ಅದರಿಂದ ಒಂದು ಓವರ್ಆಲ್ ಸೀಟಿಂಗ್ ಪೊಸಿಷನ್ ಮತ್ತೆ ಸೀಟಿಂಗ್ ಏನಿದೆ ಈ ಓಲಾ ಸ್ಕೂಟರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಆ ಒಂದು ಲ್ಯಾಗ್ ನ ತೆಗೀತು ಅಂತಂದ್ರೆ ಈ ಫೀಚರ್ ಇನ್ನ ಚೆನ್ನಾಗಿರುತ್ತೆ. ಸೊ ಇದು ನಮ್ಗೆ ಒಂದು ಶಾರ್ಟ್ ರೈಡ್ ಏನಿತ್ತು ಈ ಓಲಾ S1 Pro ಎಲೆಕ್ಟ್ರಿಕ್ ಸ್ಕೂಟರ್ದು, ಆ ಒಂದು ಸ್ಕೂಟರ್ ನ ಓಡಿದಾಗ ಅನ್ಸಿದ್ದು. ಫುಲ್ ಡೀಟೇಲ್ ರಿವ್ಯೂ ಕೊಡ್ತೀವಿ ಈ ಸ್ಕೂಟರ್ ನಮ್ಗೆ ಓಲಾ ಅವರು ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಮುಂದೆ ಬರುವ ಸ್ವಲ್ಪ ದಿನದಲ್ಲಿ. ಅವಾಗ ನಿಮ್ಗೆ ಕಂಪ್ಲೀಟ್ ರಿವ್ಯೂ ಆಫ್ ದ ಸ್ಕೂಟರ್ ಇನ್ನ ಜಾಸ್ತಿ ಎಕ್ಸ್ಟೆನ್ಸಿವ್ ಆಗಿ ಡೀಟೇಲ್ ಆಗಿ ಕೊಡ್ತೀನಿ. ಸೊ ಇವಾಗ ನಾವ್ ಎಷ್ಟು ಓಡಿಸಿದ್ವಿ ಆ ಓಡಿಸಿದ್ದು ಒಂದು ಶಾರ್ಟ್ ರಿವ್ಯೂ ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇವಾಗ ನೀವು ನೋಡಿದ್ರಿ ಈ ಸ್ಕೂಟರ್ ನ ಹೇಗಿತ್ತು ಓಡಿಸೋದಕ್ಕೆ ಅಂತ ನಿಮ್ಗೆ ತಿಳ್ಸ್ಕೊಟ್ಟೆ. ಇವಾಗ ನಾನಾಗ್ಲೇ ಹೇಳಿದಂಗೆ ಫೀಚರ್ಸ್ ಬಗ್ಗೆ ತಿಳ್ಸ್ಕೊಡ್ತೀನಿ. ಈ ಆಕ್ಚುಲಿ ನೋಡಕ್ಕೋಯ್ತು ಅಂತಂದ್ರೆ ಫೀಚರ್ಸ್ ಎಲ್ಲಾನು ನಿಮ್ಗೆ ಈ ಒಂದು ಇನ್ಸ್ಟ್ರೂಮೆಂಟ್ ಕಾನ್ಸೋಲ್ ಏನಿದೆ ಅಥವಾ ಒಂದು 7-inch ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂತ ಹೇಳ್ಬೋದು, ಬಿಕಾಸ್ ಇಟ್ಸ್ ಸೋ ಲಾರ್ಜ್. ಸೊ ಇದರಲ್ಲೇ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಪ್ಯಾಕ್ಡ್ ಆಗಿರೋದು. ಅದ್ರ ಜೊತೆಗೆ ಸ್ವಿಚ್ ಗೇರ್ ಕೂಡ ತುಂಬಾ ನೀಟ್ಲಿ ಲೇಡ್ ಔಟ್ ಅಂತ ಹೇಳ್ಬೋದು. ಅಂಡ್ ಆಲ್ ಟ್ಯಾಕ್ಟೈಲ್ ಬಟನ್ಸ್ ನಿಮ್ಗೆ ನೋಡಕ್ ಸಿಗುತ್ತೆ, ಸ್ಟಾರ್ಟಿಂಗ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಒಂದು ಕಂಟ್ರೋಲ್ಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ನಿಮ್ಮ ಕ್ರೂಸ್ ಕಂಟ್ರೋಲ್ ಅಂಡ್ ಹೆಡ್ಲೈಟ್ ಕಂಟ್ರೋಲ್ಸ್ ಎಲ್ಲ ಕೂಡ ನಿಮ್ಗೆ ಲೆಫ್ಟ್ ಸೈಡ್ ಯೂನಿಟ್ ಅಲ್ಲಿ ಸಿಗುತ್ತೆ. ಮತ್ತೆ ಪವರ್ ಬಟನ್, ಮತ್ತೆ
ಸ್ಟಾರ್ಟ್ ಬಟನ್ ಎಲ್ಲ ನಿಮ್ಗೆ ರೈಟ್ ಸೈಡ್ ಗೇರ್ ಸ್ವಿಚ್ ಏನಿದೆ ಸ್ವಿಚ್ ಗೇರ್ ಅಲ್ಲಿ ನೋಡಕ್ ಸಿಗುತ್ತೆ. ಮತ್ತೆ ಹ್ಯಾಂಡಲ್ ಕೂಡ ನಿಮ್ಗೆ ಒಂದು ಗ್ರಿಪ್ ಏನಿದೆ ಅದು ಕೂಡ ಒಂದು ಟೆಕ್ಸ್ಚರ್ ನ ಹೊಂದಿದೆ, ಸೊ ದಟ್ ಯು ಗೆಟ್ ಅ ಗುಡ್ ಫೀಲಿಂಗ್ ವಿತ್ ದಟ್. ಈ ಒಂದು ಫೀಚರ್ ಏನಿದೆ ನಿಮ್ಗೆ ಈ ಸ್ಕೂಟರ್ ಅಲ್ಲಿ ನೋಡೋದು ಸಿಗೋದಕ್ಕೆ ಅದಕ್ಕಿನ್ನ ಹಿಂದೆ ಹೋಗೋಣ. ಇವಾಗ ನಿಮ್ಗೆ ನೆಕ್ಸ್ಟ್ ಫೀಚರ್ ಈ ಸ್ಕೂಟರ್ ಅಲ್ಲಿ ನೋಡಕ್ ಸಿಗೋದು ಅಂತಂದ್ರೆ ಒಂದು ಹುಕ್ ಏನಿದೆ ಈ ಹುಕ್ ನೋಡಕ್ ಸಿಗುತ್ತೆ. ಅದ್ರ ಜೊತೆಗೆ ಎರಡು ಸ್ಟೋರೇಜ್ ಸ್ಪೇಸ್ ಇದೆ ನಿಮ್ಗೆ ಈ ಒಂದು ಸ್ಕೂಟರ್ ನ ಏಪ್ರನ್ ಅಲ್ಲಿ. ಅದ್ರ ಜೊತೆಗೆ ಕೆಳಗಡೆ ನೀವು ಕಾಲಿಟ್ಟಾಗ ನಿಮ್ಮ ಕಾಲ್ಗೆ ಒಳ್ಳೆ ಗ್ರಿಪ್ ಕೊಡೋದಕ್ಕೆ ಒಂದು ಒಳ್ಳೆ ರಬ್ಬರ್ ಮ್ಯಾಟ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ. ಇದರಿಂದ ನಿಮ್ ಸಪೋರ್ಟ್ ಏನಿದೆ ಸ್ಕೂಟರ್ ಓಡಿಸ್ತಿರ್ಬೇಕಾದ್ರೆ ಡೆಫಿನೆಟ್ಲಿ ಅವಾಗ ನಿಮ್ಗೆ ಒಳ್ಳೆ ಗ್ರಿಪ್ ಸಿಗುತ್ತೆ. ಸೊ ಇನ್ನು ಈ ಸ್ಕೂಟರ್ ನ ಒಂದು ಬಿಗ್ಗೆಸ್ಟ್ ಟಾಕಿಂಗ್ ಪಾಯಿಂಟ್ ಏನಿದೆ ಅದು ಇದರ ಅಂಡರ್ ಸೀಟ್ ಸ್ಟೋರೇಜ್. ಇದ್ರ ಬಗ್ಗೆ ಮಾತಾಡ್ತಾ ನಿಮ್ಗೆ ಆಕ್ಚುಲಿ ಸೀಟ್ ಓಪನ್ ಮಾಡಿದ್ರೆ ಎರಡು ಹೆಲ್ಮೆಟ್ ಗಳು ಆಕ್ಚುಲಿ ಆರಾಮಾಗಿ ಫಿಟ್ ಆಗುತ್ತೆ. ಅಗೇನ್ ಇಟ್ಸ್ ಹಾಫ್ ಫೇಸ್ ಹೆಲ್ಮೆಟ್. ಅದ್ರ ಜೊತೆಗೆ ಇದರ ಒಂದು ಆನ್ ಬೋರ್ಡ್ ಚಾರ್ಜರ್ ಏನಿದೆ ಅದು ಕೂಡ ಫಿಟ್ ಆಗುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಪ್ರಾಕ್ಟಿಕಾಲಿಟಿ ನಿಮ್ಗೆ ಇಲ್ಲೇ ಇದರ ಸ್ಕೂಟರ್ ನ ಪ್ರಾಕ್ಟಿಕಾಲಿಟಿ 100% ಸಿಕ್ಬಿಡುತ್ತೆ. ಅದ್ರ ಜೊತೆಗೆ ಇನ್ನ ಈ ಸೀಟ್ ಏನಿದೆ ಅದರಿಂದ ತುಂಬಾ ಒಂದು ವೈಡ್ ಆಗಿರೋದ್ರಿಂದ ಪಿಲಿಯನ್ ಮತ್ತೆ ರೈಡರ್ ಇಬ್ರಿಗೂ ಒಳ್ಳೆ ಕಂಫರ್ಟ್ ಕೊಡುತ್ತೆ. ನಾನು ಆಗ್ಲೇ ಹೇಳಿದೆ ನಿಮ್ಗೆ ಸ್ಕೂಟರ್ ಓಡಿಸ್ತಾ. ಜೊತೆಗೆ ನಿಮ್ಗೆ ಅಕಸ್ಮಾತ್ ಚಾರ್ಜ್ ಪಾಯಿಂಟ್ ಈ ಸ್ಕೂಟರ್ ಎಲ್ಲಿ ಕೊಟ್ಟಿದ್ದಾರೆ ಅಂತ ನೋಡ್ತಾ ಇದ್ರೆ ಹಿಂದೆ ಈ ಸ್ಕೂಟರ್ ಅಲ್ಲಿ ಚಾರ್ಜ್ ಪಾಯಿಂಟ್ ನ ಕೊಟ್ಟಿದ್ದಾರೆ. ಸೊ ಇದು ಈ ಸ್ಕೂಟರ್ ನ ಚಾರ್ಜ್ ಪಾಯಿಂಟ್. ಸೊ ಅದ್ರ ಜೊತೆಗೆ ನಿಮ್ಗೆ ಒಂದು ಕನ್ವೀನಿಯನ್ಸ್ ಫ್ಯಾಕ್ಟರ್ಗೆ ಆಡ್ ಮಾಡೋದಕ್ಕೆ ಅಗೇನ್ ಇದು ಒಂದು ಟೆಕ್ನಾಲಜಿಕಲಿ ಅಡ್ವಾನ್ಸ್ ಸ್ಕೂಟರ್ ಆಗಿರೋದ್ರಿಂದ ನಿಮ್ಮ ಒಂದು ಟೆಕ್ ನೀಡ್ಸ್ ಏನಿರುತ್ತೆ ಅದಕ್ಕೆ ಕೂಡ ಕೇಟರ್ ಆಗ್ತಾ ಇದೆ. ನಿಮ್ಮ ಫೋನ್ ಅಕಸ್ಮಾತ್ ಚಾರ್ಜ್ ಮಾಡ್ಕೋಬೇಕು ಅಂತಿದ್ರೆ ಇಲ್ಲಿ ನಿಮ್ಗೆ ಒಂದು USB ಚಾರ್ಜಿಂಗ್ ಸ್ಲಾಟ್ ಕೊಟ್ಟಿದ್ದಾರೆ. ನಿಮ್ಮ ಫೋನ್ ನ ಅಲ್ಲೇ ಸ್ಲಾಟ್ ಮಾಡ್ಕೊಂಡು ಚಾರ್ಜ್ ಮಾಡ್ಕೊಬಹುದು, ಹಾಗೆ ಫೋನ್ ಇಡೋದಕ್ಕೂ ಕೂಡ ಅಲ್ಲಿ ಜಾಗ ಕೊಟ್ಟಿದ್ದಾರೆ. ಇನ್ನ ಇನ್ನೊಂದ್ ಸೈಡ್ ಏಪ್ರನ್ ಏನಿದೆ ಅಲ್ಲಿ ಕೂಡ ಸೇಮ್ ಜಾಗ ಇದೆ, ಬಟ್ ಅಲ್ಲಿ ಯಾವುದೇ ತರದ USB ಸ್ಲಾಟ್ ಇಲ್ಲ, ನಿಮ್ಗೆ ಜಸ್ಟ್ ಒಂದು ಸ್ಟೋರೇಜ್ ಸ್ಪೇಸ್ ಅಷ್ಟೇ ಕೊಟ್ಟಿರೋದು. ಇನ್ನ ಈ ಸ್ಕೂಟರ್ ನ ಒಂದು ಬಿಗ್ಗೆಸ್ಟ್ ಫೀಚರ್ ಏನಿದೆ ಅದರ 7-inch ಟಚ್ ಸ್ಕ್ರೀನ್ ಸಿಸ್ಟಮ್, ಇದ್ರ ಬಗ್ಗೆ ಮಾತಾಡೋಣ. ಸೊ ನಿಮ್ಗೆ ಇದರಲ್ಲಿ ಹಲವಾರು ಫೀಚರ್ಸ್ ನೋಡಕ್ ಸಿಗುತ್ತೆ. ಎಸ್ಪೆಷಲಿ ಓವರ್ಆಲ್ ಇಂಟರ್ಫೇಸ್ ಏನಿದೆ ಅದು ತುಂಬಾ ಸ್ಮೂತ್ ಆಗಿದೆ. ಡೆಫಿನೆಟ್ಲಿ ನಿಮ್ ಎಲ್ಲ ಇನ್ಪುಟ್ಗೆ ನೀಟ್ ಆಗಿ ರೆಸ್ಪಾಂಡ್ ಮಾಡುತ್ತೆ. ಹಾಗೆ ಈ ಒಂದು ಸ್ಕ್ರೀನ್ ಅಲ್ಲಿ ನಿಮ್ಗೆ ಎರಡು ತರದ ಆಪ್ಷನ್ ಇದೆ, ಡೇ ಅಂಡ್ ನೈಟ್ ಮೋಡ್. ಸೊ ಇನ್ನ ಈ ಸ್ಕ್ರೀನ್ ಬಗ್ಗೆ ಮಾತಾಡ್ತಾ ನಿಮ್ಗೆ ಅಗೇನ್ ಹಲವಾರು ಲೇಔಟ್ಸ್ ಗಳಿದೆ ಇದರಲ್ಲಿ, ಅದನ್ನ ಸ್ವೈಪ್ ಮಾಡ್ತಾ ನೀವು ಬೇರೆ ಬೇರೆ ಸ್ಕ್ರೀನ್ ಆಕ್ಸೆಸ್ ಮಾಡ್ಕೊಬಹುದು. ಹೋಮ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ಯಾವ ಒಂದು ಸ್ಕೂಟರ್ ಪಾರ್ಕ್ ಅಲ್ಲಿ ಇದೆ ಅಥವಾ ಗೇರ್ ಅಲ್ಲಿ ಇದೆ ಅಥವಾ ರನ್ನಿಂಗ್ ಅಲ್ಲಿ ಇದೆ ಅಂತ ತೋರಿಸುತ್ತೆ. ಅದ್ರ ಜೊತೆ ನಿಮ್ಗೆ ಬ್ಲೂಟೂತ್ ಇನ್ಫಾರ್ಮೇಶನ್, ಎಸ್ ಇದರಲ್ಲಿ ನಿಮ್ಗೆ ಬ್ಲೂಟೂತ್ ಎನೇಬಲ್ಡ್ ಯೂನಿಟ್, ಹಾಗೆ ಇದರಲ್ಲಿ ಈ ಸಿಮ್ ಏನಿದೆ ಅದು ಕೂಡ ಎಂಬೆಡ್ ಮಾಡಿದ್ದಾರೆ. ಸೊ ಫಾರ್ ಇಂಟರ್ನೆಟ್ ಕನೆಕ್ಟಿವಿಟಿ, ಯಾಕೆ ಅಂತಂದ್ರೆ ಇದರಲ್ಲಿ ನ್ಯಾವಿಗೇಷನ್ ಕೂಡ ನೀವು ನೋಡಬಹುದು. ಅದನ್ನ ಸ್ಕ್ರೀನ್ ಸ್ವೈಪ್ ಮಾಡ್ತಾ ನಿಮ್ಗೆ ಹಲವಾರು ಲೇಔಟ್ಸ್ ಏನಿದೆ ಅದ್ರ ಕಂಡು ಬರುತ್ತೆ. ಇವಾಗ ನೀವು ಆಕ್ಚುಲಿ ನ್ಯಾವಿಗೇಷನ್ ಅಕಸ್ಮಾತ್ ನೋಡ್ಕೋಬೇಕು ಅಂತಂದ್ರೆ ಅದನ್ನ ಇದರಲ್ಲಿ ನೋಡಬಹುದು. ನ್ಯಾವಿಗೇಷನ್ ಎಂಟರ್ ಮಾಡಿ ನಿಮ್ಗೆ ಈ ಒಂದು ಸ್ಕ್ರೀನ್ ಅಲ್ಲೇ ನ್ಯಾವಿಗೇಷನ್ ತೋರಿಸೋದೆ. ಅದ್ರ ನೆಕ್ಸ್ಟ್ ಅಲ್ಲೇ ನಿಮ್ಗೆ ಫೋನ್ ನ ಪೇರ್ ಮಾಡಿದ್ರೆ ಅದರ ಬ್ಲೂಟೂತ್ ವಯ ಅದ್ರ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ತೋರಿಸುತ್ತೆ. ಇನ್ನ ನಿಮ್ಗೆ ಈ ಸ್ಕೂಟರ್ ನ ಸ್ಟ್ಯಾಟ್ಸ್ ಅಂತಂದ್ರೆ ಇದರ ರೈಡ್ ಚಾರ್ಜ್ ಎಷ್ಟು ಮಿಕ್ಕಿದೆ, ಮತ್ತೆ ಯಾವ ತರ ಡಿಸ್ಟೆನ್ಸ್ ನೀವು ಕವರ್ ಮಾಡಿದೀರಾ, ಯಾವ ತರ ಸ್ಪೀಡ್ ಓಡಿಸಿದೀರಾ, ಅದ್ರ ಬಗ್ಗೆ ಎಲ್ಲ ಸ್ಟ್ಯಾಟ್ಸ್ ಬೇಕು ಅಂತಂದ್ರೆ ನಿಮ್ಗೆ ಎಕ್ಸ್ಟ್ರೀಮ್ ಲೆಫ್ಟ್ ಸ್ಕ್ರೀನ್ ಅಲ್ಲಿ ನೋಡಕ್ ಸಿಗುತ್ತೆ, ಅದನ್ನ ಸ್ವೈಪ್ ಮಾಡಬೇಕು. ಅದ್ರ ಜೊತೆ ನಿಮ್ಗೆ ಇನ್ನ ಹಲವಾರು ಸ್ಟ್ಯಾಟ್ಸ್ ಗಳು ಸಿಗುತ್ತೆ. ಇದರಿಂದ ನೀವು ಆಕ್ಚುಲಿ ಒಂದು ನಿಮ್ಮ ಟ್ರಿಪ್ಸ್ ನ ಪ್ಲಾನ್ ಮಾಡ್ಕೊಬಹುದು, ಎಲ್ಲಿ ಈ ಸ್ಕೂಟರ್ ನ ಚಾರ್ಜ್ ಮಾಡ್ಕೊಬೇಕು ನೆಕ್ಸ್ಟ್, ಅದಕ್ಕೆ ನಿಮ್ಗೆ ಯಾವುದೇ ತರದ ಒಂದು ಹ್ಯಾಸಲ್ ಇರಲ್ಲ ಈ ಸ್ಕೂಟರ್ ನ ಓಡಿಸ್ತಿರ್ಬೇಕು ಅಂತಂದಾಗ. ಅದ್ರ ಜೊತೆ ನಿಮ್ಗೆ ಈ ಡಿಜಿಟಲ್ ಡಿಸ್ಪ್ಲೇ ನಲ್ಲಿ ಏನೇನ್ ಸೆಟ್ಟಿಂಗ್ಸ್ ಇದೆ ಅದು ಕೂಡ ನಿಮ್ಗೆ ಆ ಒಂದು ಸ್ಕ್ರೀನ್ ಅಲ್ಲಿ ನೋಡಕ್ ಸಿಗುತ್ತೆ. ಸೌಂಡ್ ಸೆಟ್ಟಿಂಗ್ ಆಗಿರ್ಬೋದು, ಇಲ್ಲಾಂತಂದ್ರೆ ಡಿಸ್ಪ್ಲೇ ಸೆಟ್ಟಿಂಗ್ ಆಗಿರ್ಬೋದು, ಅದೇ ನಾನು ಆಗ್ಲೇ ಹೇಳಿದಂಗೆ ಡಾರ್ಕ್ ಅಂಡ್ ನೈಟ್ ಮೋಡ್, ಮತ್ತೆ ಬ್ಲೂಟೂತ್ ಅಂಡ್ ಅದರ್ ಸೆಟ್ಟಿಂಗ್ಸ್ ಆಸ್ ವೆಲ್ ಎಲ್ಲ ನಿಮ್ಗೆ ಇಲ್ಲೇ ನೋಡಕ್ ಸಿಗುತ್ತೆ. ಅದ್ರ ಜೊತೆಗೆ ಈ ಒಂದು ಕಾಂಪ್ರಿಹೆನ್ಸಿವ್ ಇನ್ಫಾರ್ಮೇಶನ್ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಿಮ್ಗೆ ಕೊಡುತ್ತೆ. ಎಸ್, ಇದೊಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲ, ಇದೊಂದು ನನ್ನ ಪ್ರಕಾರ ಒಂದು ಟ್ಯಾಬ್ಲೆಟ್ ನ ಇಟ್ಟು ನಿಮ್ಗೆ ಪೂರ್ತಿ ಸ್ಕೂಟರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಅಂಡ್ ನಿಮ್ಗೆ ಇದನ್ನ ವ್ಯೂ ಮಾಡೋದು ಕೂಡ ಯಾವುದೇ ತರದ ತೊಂದರೆ ಆಗಲ್ಲ, ಅದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಈ ಸ್ಕೂಟರ್ ನಲ್ಲಿ ಇರೋದು. ಸೊ ಇವಾಗ ನಿಮ್ಗೆ ಕೊನೆಯದಾಗಿ ಇದರ ಒಂದು ಡಿಸೈನ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಡಿಸೈನ್ ಬಗ್ಗೆ ಏನಕ್ಕೆ ನಾನು ಲಾಸ್ಟ್ ಆಗಿ ಬಂದೆ ಅಂತಂದ್ರೆ, ಡಿಸೈನ್ ಈ ಸ್ಕೂಟರ್ಗೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ತುಂಬಾ ಏನು ಜಾಸ್ತಿ ಮಾಡಕ್ ಹೋಗಿಲ್ಲ ಓಲಾ ಅವರು. ಸಿಂಪಲ್ ಡಿಸೈನ್ ನ ಕೊಟ್ಟಿದ್ದಾರೆ, ನೀವು ನೋಡಬಹುದು ಫ್ರಂಟ್ ಏಪ್ರನ್ ಅಲ್ಲಿ ಬರೇ ಓಲಾ ಅಂತ ನಿಮ್ಗೆ ಬ್ಯಾಡ್ಜಿಂಗ್ ಸಿಗುತ್ತೆ, ಅದ್ ಬಿಟ್ರೆ ತುಂಬಾ ಕ್ಲಿಯರ್ ಏಪ್ರನ್ ಇದೆ. ಸೈಡ್ ಅಲ್ಲಿ ನಿಮ್ಗೆ ಇಂಡಿಕೇಟರ್ ಸ್ಟ್ರಿಪ್ಸ್, LED ಇಂಡಿಕೇಟರ್ ಸ್ಟ್ರಿಪ್ಸ್ ಸಿಗುತ್ತೆ. ಎಸ್, ಈ ಸ್ಕೂಟರ್ ಅಲ್ಲಿ ಎಲ್ಲ ಕೊಟ್ಟಿರೋ ಲೈಟಿಂಗ್ ನಿಮ್ಗೆ LED ಲೈಟಿಂಗ್. ಮುಂದೆ ಹೆಡ್ ಲ್ಯಾಂಪ್, ಇದರ ಒಂದು ಡಿಸ್ಟಿಂಕ್ಟಿವ್ ಹೆಡ್ ಲ್ಯಾಂಪ್ ಏನಿದೆ, ಟ್ವಿನ್ ಬ್ಯಾರಲ್ ಹೆಡ್ ಲ್ಯಾಂಪ್, ಅದೆರಡೂ ಪ್ರೊಜೆಕ್ಟ್ ಯೂನಿಟ್ಸ್, ಅಗೇನ್ LED ಯೂನಿಟ್ಸ್ ಎರಡೂ. ಮತ್ತೆ ನಿಮ್ಗೆ ಗಿಯರ್ ಅಲ್ಲಿ ಏನಿದೆ ಅದು ಕೂಡ LED ಯೂನಿಟ್ಸ್. ರೇರ್ ಟೇಲ್ ಲ್ಯಾಂಪ್ಸ್ ಏನಿದೆ ಅದು ಕೂಡ ನಿಮ್ಗೆ LED ಯೂನಿಟ್ಸ್. ಹಾಗೆ ನೀವು ಇಲ್ಲಿ ಏನ್ ನೋಡಬಹುದು, ಬಾಡಿ ಕಲರ್ ಇದೊಂದು ಎಲ್ಲೋ ಆಗಿರೋದ್ರಿಂದ ಇದರಲ್ಲಿ ನಿಮ್ಗೆ 10 ಕಲರ್ ಸಿಗುತ್ತೆ, ಆಗ್ಲೇ ಗೊತ್ತಿರುತ್ತೆ. ಈ ಒಂದು ವೇರಿಯಂಟ್, ಈ ಒಂದು S1 ಪ್ರೊ ವೇರಿಯಂಟ್ ಅಲ್ಲಿ ಮಾತ್ರ ನಿಮ್ಗೆ ಫುಲ್ ಕಲರ್ ಆಪ್ಷನ್ ಚಾಯ್ಸ್ ಸಿಗೋದು. ಇದರ ಲೋವರ್ ವೇರಿಯಂಟ್ ಏನಿದೆ ಅದರಲ್ಲಿ ನಿಮ್ಗೆ ಅಷ್ಟು ಫುಲ್ ಕಲರ್ ಆಪ್ಷನ್ ಸಿಗಲ್ಲ, ಅರೌಂಡ್ 8 ಕಲರ್ ಸಿಗುತ್ತೆ. ಮ್ಯಾಟ್ ಅಂಡ್ ಗ್ಲಾಸ್ ಎರಡು ಸೇರಿ ನೀವು ನೋಡಬಹುದು ಇನ್ ಟರ್ಮ್ಸ್ ಆಫ್ ಕಲರ್
ಏಪ್ರನ್ ಆಗಿರ್ಬೋದು, ಇಲ್ಲ ಹೆಡ್ ಲ್ಯಾಂಪ್ ಕೌಲ್ ಆಗಿರ್ಬೋದು, ಇಲ್ಲಾಂತಂದ್ರೆ ಸೈಡ್ ಏಪ್ರನ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಸೈಡ್ ಒಂದು ಫುಟ್ ವೆಲ್ ಏನಿದೆ ಅಲ್ಲಿ ಕೂಡ ನಿಮ್ಗೆ ಎಲ್ಲಾ ಕಡೆ ಈ ಸ್ಕೂಟರ್ ನ ಕಲರ್ ಏನಿದೆ ಅದು ಆಕ್ಸೆಂಚುಯೇಟ್ ಮಾಡಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ ಡಿಸೈನ್, ಯಾವುದೇ ತರದ ಒಂದು ಸ್ಟ್ರೈಕಿಂಗ್ ಲೈನ್ಸ್ ಇಲ್ಲ, ಸ್ಮೂತ್ ಡಿಸೈನ್ ಕೊಟ್ಟಿದ್ದಾರೆ. ಬಿಕಾಸ್ ದಿಸ್ ಇಸ್ ಫಾರ್ ದ ಏರೋಡೈನಾಮಿಕ್ ಕೋಎಫಿಷಿಯನ್ಸಿ. ಸೊ ನಿಮ್ಗೆ ಈ ಡ್ರ್ಯಾಗ್ ನ ಏರೋಡೈನಾಮಿಕ್ ಡ್ರ್ಯಾಗ್ ನ ಕಡಿಮೆ ಮಾಡಿದಾಗಲೇ ನಿಮ್ಗೆ ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ಗೆ ಅದರ ತನ್ನ ಒಂದು ಎಫಿಷಿಯನ್ಸಿ ಸಿಗುತ್ತೆ. ಅದನ್ನ ಡೆಫಿನೆಟ್ಲಿ ಇಲ್ಲಿ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ನಲ್ಲಿ ಮೇಂಟೈನ್ ಮಾಡಿದ್ದಾರೆ. ಅದ್ರ ಜೊತೆ ಒಂದು ಫಂಕಿ ಡೀಟೇಲ್ ಕೊಟ್ಟಿರೋದು ಈ ಸ್ಕೂಟರ್ ಗೆ, ಅಂತಂದ್ರೆ ಇದರ ಒಂದು ಗ್ರಾಬ್ ರೇಲ್ಸ್. ಸೊ ಇದು ಒಂದು ತುಂಬಾ ಚಂಕಿ ಗ್ರಾಬ್ ರೇಲ್ಸ್ ನ ಕೊಟ್ಟು ನಿಮ್ಗೆ ಆಕ್ಚುಲಿ ಪಿಲಿಯನ್ ಕೂತ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ. ಸೊ ಡೆಫಿನೆಟ್ಲಿ ಒನ್ ಆಫ್ ದ ಗುಡ್ ಅಡಿಷನ್ ಟು ದ ಗ್ರಾಬ್ ರೇಲ್ಸ್. ಸೊ ಇದು ಈ ಸ್ಕೂಟರ್ ನ ಒಂದು ಡಿಸೈನ್ ಬಗ್ಗೆ ಆಯ್ತು. ನಾನಾಗ್ಲೇ ಹೇಳಿದಂಗೆ ಬ್ಯಾಟ್ರಿ ಇದರಲ್ಲಿ ಎಷ್ಟು ಚೆನ್ನಾಗಿ ಫೇಸ್ ಮಾಡಿದೆ ಅಂದ್ರೆ ನಿಮ್ಗೆ ಇಲ್ಲಿ ನೋಡಕ್ ಸಿಗುತ್ತೆ ಬ್ಯಾಟ್ರಿ. ಸೊ ಅದರಿಂದ ಅಂಡರ್ಸೀ ಸ್ಟೋರೇಜ್ ಮತ್ತೆ ನಿಮ್ಮ ಫುಟ್ ವೆಲ್ ಎರಡಕ್ಕೂ ಏನು ಎಫೆಕ್ಟ್ ಆಗದೆ ಇರೋ ತರ ಒಂದು ಪಾಟ್ರಿನ್ ಪ್ಯಾಕೇಜ್ ನ ಮಾಡಿ ನಿಮ್ಗೆ ಯುಟಿಲಿಟಿ ಇನ್ ಟರ್ಮ್ಸ್ ಆಫ್ ಯುಟಿಲಿಟಿ, ಇನ್ ಟರ್ಮ್ಸ್ ಆಫ್ ರೇಂಜ್, ಇನ್ ಟರ್ಮ್ಸ್ ಆಫ್ ಓವರ್ ಆಲ್ ಎಲೆಕ್ಟ್ರಿಕ್ ಸ್ಕೂಟರ್ ನ ನಿಮ್ಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಓಲಾ ಎಲೆಕ್ಟ್ರಿಕ್ ಅವರು. ಸೊ ಈ ವಿಡಿಯೋನ ಸ್ಟಾರ್ಟ್ ಅಲ್ಲಿ ನಿಮ್ಗೆ ಹೇಳಿದಂಗೆ ಲಕ್ಷಾಂತರ ಜನ ಈ ಸ್ಕೂಟರ್ ನ ರಿಸರ್ವ್ ಮಾಡಿದ್ರು, ಮತ್ತೆ ಸಾವಿರಾರು ಜನ ಆಗ್ಲೇ ಈ ಸ್ಕೂಟರ್ ನ ಖರೀದಿ ಮಾಡಿದ್ದಾರೆ. ಈ ಒಂದು ಸ್ಕೂಟರ್ ನ ಯಾವುದೇ ಶೋರೂಮ್ ಅಲ್ಲಿ ನೋಡ್ದೇನೆ. ಏನಕ್ಕೆ ಅಂತಂದ್ರೆ ಈ ಸ್ಕೂಟರ್ ನ ಒಂದು ಪರ್ಫಾರ್ಮೆನ್ಸ್ ಪ್ರಾಮಿಸ್ ಏನ್ ಮಾಡಿದ್ದಾರೆ ಓಲಾ ಅವರು, ಆ ಒಂದು ಪರ್ಫಾರ್ಮೆನ್ಸ್ ನಿಂದ ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ ಗಳು ನಮ್ಮ ಭಾರತದಲ್ಲಿ ಜಾಸ್ತಿ ಆಗ್ತಿರೋದ್ರಿಂದ ಒಂದು ಬೇಡಿಕೆ ಒಂದು ವೆಲ್ ಲಾಂಗ್ ರೇಂಜ್ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಏನ್ ಕರೀತಾರೆ ಅದಕ್ಕೆ ಒಂದು ನೀಡಿದೆ ಇವಾಗ. ಸೊ ಅದರಿಂದ ಇದರ ಒಂದು ಸೇಲ್ಸ್ ಏನಿದೆ ಅದು ಡೆಫಿನೆಟ್ಲಿ ನಿಮ್ಗೆ ಕಂಡು ಬರ್ತಾ ಇದೆ. ಬಟ್ ನಾವು ಈ ವಿಡಿಯೋನಲ್ಲಿ ನಿಮ್ಗೆ ಇದರ ಪರ್ಫಾರ್ಮೆನ್ಸ್ ಆ ಒಂದು ಹೈಪ್ ಏನಿತ್ತು ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ದು ಆ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಗೆ ಇವಾಗ ತಿಳಿಸ್ಕೊಟ್ಟಿದ್ದೀವಿ. ಡೆಫಿನೆಟ್ಲಿ ಇದೊಂದು ಶಾರ್ಟ್ ರೈಡ್ ಆಗಿತ್ತು, ಇನ್ನ ಈ ಸ್ಕೂಟರ್ನ ನಾವು ಒಂದು ಲಾಂಗರ್ ರೈಡಲ್ಲಿ ತಗೊಂಡೋಗಿ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಒಂದು ರಿವ್ಯೂ ತಿಳಿಸ್ಕೊಡ್ತೀವಿ. ನಿಮಗೆ ಏನನ್ಸ್ತು ಈ ಒಂದು ಸ್ಕೂಟರ್ ರಿವ್ಯೂ ನೋಡಿ ಅಂತಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಈ ಸ್ಕೂಟರ್ ಬಗ್ಗೆ ಬೇರೆ ಏನಾದ್ರು ಡೀಟೇಲ್ಸ್ ಬೇಕಿತ್ತು ಅಂತಂದ್ರೆ ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಇಲ್ಲ ಅಂತಂದ್ರೆ ನಮ್ಮ ಒಂದು ಕನ್ನಡ ಡ್ರೈ ಸ್ಪಾರ್ಕ್ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿದೆ ಅಲ್ಲಿ ಕೂಡ ಹೋಗಿ ನೀವು ಇದಕ್ಕೆ ರಿಪ್ಲೈ ಕೊಡ್ಬೋದು. ನಾವು ನಿಮ್ಗೆ ಡೆಫಿನೆಟ್ಲಿ ಈ ಸ್ಕೂಟರ್ನ ಎಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀವಿ. ಮುಂದಿನ ವಿಡಿಯೋ ಸಿಗೋಣ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್ ಫಾರ್ ಕನ್ನಡ ಡ್ರೈ ಸ್ಪಾರ್ಕ್. ಸ್ಟೇ ಸೇಫ್ ಆ್ಯಂಡ್ ರೈಡ್ ಸೇಫ್.